ಹಲೋ. ಹಾ ಹೇಳಿ ಅಣ್ಣ. ಏನದು ವಿಡಿಯೋ ಕಳ್ಸಿರೋದು? ಅದು ಚಿಕ್ಕಪೇಟೆಯಲ್ಲಿ ಇಲ್ಲಿ ಬಂದು ನಮ್ ಫ್ರೆಂಡ್ ಅಂಗಡಿ ಎದುರುಗಡೆ ಪಾರ್ಕಿಂಗ್ ಮಾಡ್ತಾ ಇದ್ದ. ಪಾರ್ಕಿಂಗ್ ಮಾಡ್ಬೇಕಾದ್ರೆ ಅವನು ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾನೆ. ನಾನು ಅಲ್ಲಿ ಪಕ್ಕದಲ್ಲಿ ಬರ್ತಾ ಇದ್ದೀನಿ, ಅವನಿಗೆ ಸುಮ್ಮನೆ ನಿಯತ್ತಾಗಿ ಹೇಳ್ತಾ ಇದ್ದಾನೆ, ಏ ಗಾಂಡದ ಬಗ್ಗೆ ಬೇಟ್ರಿ ಅಂತ ಜೋರ್ ಮಾಡ್ದೆ. ಕರೆಕ್ಟ್ ಆಗಿ ಮಾತಾಡಪ್ಪ, ಹಂಗೆ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಒಡೆಯಕ್ ಕೊಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಹಂಗೆ ಹಿಂಗೆ ಅಂತ ಗಲಾಟೆ ದಬ್ಬಾಳಿಕೆ. ಅಪ್ಪ ಮಕ್ಕಳು ಮೂರ್ ಜನ ಬಂದು ಹೊಡಿತೀನಿ ಅಂತ ಹೊಡಿಯಕ್ಕೆಲ್ಲ ಬಂದು ಐವತ್ತಾರ ಜನ ಎಲ್ಲ ಸೇರಿದ್ರು. ಮಾರ್ವಾಡಿ ಹಾ ಮಾರ್ವಾಡಿ ಚಿಕ್ಕಪೇಟೆ ಶರ್ಮ ಕಾಂಪ್ಲೆಕ್ಸ್. ನಮ್ ಫ್ರೆಂಡ್ ಕೊಡ್ತೀನಿ ಕೇಳಿ ಅವ್ರೆ ಹೇಳ್ತಾರೆ ಏನು ಅಂತ. ಕರೆಕ್ಟ್ ಆಗಿ ವಿಡಿಯೋ ಎಲ್ಲ ಇದೆ. ಅಲ್ಲ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ಅಂತ ಸರ್. ಹೇಳಿ ಭಾಸ್ಕರ್. ಸರ್ ಗಾಡಿ ಇಲ್ಲಿ ಏನು ಇರ್ಲಿಲ್ಲ, ಮಾತು ದೊಡ್ಡ ವಿಷಯ ಏನಿರ್ಲಿಲ್ಲ, ಗಾಡಿ ನಿಲ್ಸಿದ್ರು ಅವರು. ಮಾತು ಸ್ವಲ್ಪ ಅವರು ಮಾರ್ವಾಡಿ ಅವರೊಬ್ರು ಈಗ ಅಂಗಡಿಯವ್ರು, ಅವರೇ ನಿಲ್ಲಿಸ್ಬೇಡ ಅಂತ ಹೇಳಿದ್ವಿ. ಸರಿ ಇಲ್ಲ, ಪಾರ್ಕಿಂಗ್ ಸಿಕ್ಲಿಲ್ಲ, ಒಂದ್ 10-15 ನಿಮಿಷ ತಗೋತೀನಿ, ಹುಡುಗನ್ ಕಳಿಸ್ಬಿಟ್ಟು ಆಚೆ ತಗೋತೀನಿ ಅಂತ ಹೇಳಿದ್ರು. ಸರಿ ನಾವು ಏನ್ ಅದಕ್ಕೆ ಮಾತಾಡ್ಲಿಲ್ಲ, 10 ನಿಮಿಷ ತಾನೇ ಅನ್ಬಿಟ್ಟು. ಬೀಗ ಹಾಕ್ಬೇಡಿ, ಅಕಸ್ಮಾತ್ ಹಿಂದೆ ಮುಂದೆ ಬೇರೆ ಗಾಡಿ ತೆಗಿಬೇಕಂದ್ರೆ ಕಷ್ಟ ಆಗುತ್ತೆ, ಹ್ಯಾಂಡಲ್ ಲಾಕ್ ಓಪನ್ ಮಾಡಿ ಅಂದ್ವಿ. ಅದೇನಾಗುತ್ತೆ, ಗ್ಯಾರಂಟಿ ಕೊಡ್ತೇನೆ, ನಿನ್ ಗಾಡಿ ಕಳ್ದೋದ್ರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರಪ್ಪ. ನಾವು ಅದಕ್ಕೆ ಏನು ಬೇಕಾಗಿಲ್ಲ, ಅದು ನಿಮ್ಗೆ ಇಷ್ಟ ಇದ್ರೆ ನಮ್ಗೆ ಅದೇ ನಿಲ್ಸಿಲ್ಲ ತಗೊಂಡೋಗಿ ಅಂತ ಹೇಳಿದ ಅಷ್ಟೇ. ಅಷ್ಟ ಹೇಳಿದಿಕ್ಕೆ ಅದ್ ಮಾತಾಡಿದಿಕ್ಕೆ ಹೋಗಿ ಅವ್ರಿಬ್ರು ಮಕ್ಕಳು ಕರ್ಕೊಂಡ್ ಬಂದವ್ರೆ. ಸರಿ ಅದು ಅವ್ರಿಬ್ರು ಮಕ್ಳು ಬಂದ್ಮೇಲೆ ಅವ್ರ ಮಕ್ಳು ಬಂದ ತಕ್ಷಣ ಈ ಅಪ್ಪನ್ಗೆ ದುರಹಂಕಾರ ಜಾಸ್ತಿ ಆಗೋಯ್ತು, ಅಹಂಕಾರ. ಈ ಗಾಳಿ ಮುಚ್ಚಿಗೆ ಬೇಟ್ರೈತು ಅಂತ ಬೆರಳು ತೋರಿಸಿ ಮಾತಾಡ್ದ. ನಾನು ಹೇಳ್ದೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು, ನೀನ್ ವಯಸ್ಸಲ್ಲಿ ದೊಡ್ಡವನು, ಮರ್ಯಾದೆ ಕೊಡ್ತಾ ಇದೀನಿ ನಾನು, ನೀನು ಮರ್ಯಾದೆಯಲ್ಲಿ ಇರ್ಬೇಕು, ಮರ್ಯಾದೆ ಇಲ್ಲ ಮಾತಾಡ್ರೆ ನಮ್ಗೂ ಬರುತ್ತೆ ಅಂತ ನಾನು ಹೇಳ್ದೆ. ಅಷ್ಟೊತ್ತಿಗೆ ಜನ ಎಲ್ಲ ಸೇರ್ಕೊಂಡು ಇವ್ರು ನನ್ನ ಪರವಾಗಿ ಮಾತಾಡ್ರೆ ಲೋಕೇನ. ಅವ್ರು ಅಷ್ಟೊತ್ತಿಗೆ ಬಂದಟ್ಗೆ ಇದಕ್ಕೂ ಮುಂಚೆ ಅವ್ರ ಅಂಗಡಿ ಹತ್ರ ನಿಲ್ಸಿ ಹಿಂಗೆ ಮಾತಾಡೋದು ಏನೋ ಏನೋ ಅನ್ಕೊಂಡು ಇದು ಮಾಡಿ ಇವತ್ ಬೇಕು ಅಂದ್ಬಿಟ್ಟು ಜಗಳ ದೊಡ್ಡದ್ ಮಾಡ್ಬಿಟ್ಟ. ಎಲ್ಲ ಒಂದ್ 60-70 ಜನ ಸೇರಿಸ್ತು, ಎಲ್ಲ ಜನ ಸೇರ್ಕೊಂಡ್ಬಿಟ್ಟಿದ್ರು. ಅನಾವಶ್ಯಕತೆ ಇಲ್ಲೇ ಮಾತಾಡಿ ನಾನು ಅವ್ರು ಮಾಡಿಸ್ತೀನಿ, ಪೊಲೀಸ್ ಕರೆಸ್ತೀನಿ, ಅದು ಇದು ಅಂತ ಏನೇನೋ ಬಂದಿಗೆ ಹಾಕಿಸ್ಬಿಟ್ಟು ದುಡ್ಡು ಕೊಟ್ಟು ಒಳಗೆ ಹಾಕಿಸ್ತೀನಿ ಅಂತ ಇದು ಮಾಡಿ. ಅಷ್ಟು ಒಳಗಡೆ ಹೋಯ್ತು. ಅಷ್ಟೊತ್ತಿಗೆ ಆಮೇಲೆ ತಿರ್ಗಾ ಎಲ್ಲ ಬಜಾರಲ್ಲಿ ಅಕ್ಕಪಕ್ಕ ಅಂಗಡಿಯವರೆಲ್ಲ ಸೇರ್ಕೊಂಡು ಸಮಾಧಾನ ಮಾಡಿ ಎಲ್ಲ ಅವ್ರವ್ರ ಅಂಗಡಿಯವರು ಎಲ್ಲ ಹೋಗೋ ಹಂಗೆ ಸರ್ ಮಾಡಿ ಕಳ್ಸೋದು. ಸರ್ ಫೋನ್ ನಂಬರ್ ಸಿಕ್ಕುತ್ತಾ? ಆ ಥರದ್ದು ಫೋನ್ ನಂಬರ್ ಇಲ್ಲ ಸರ್. ಅವರು ನಮ್ದಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಿದ್ರು, ಲ್ಯಾಂಡ್ ಲೈನ್ ನಂಬರ್ ಇದೆಯಾ ಅಂತ ಅಣ್ಣನ ಹತ್ರ ನೋಡಲ್ಲಿ ಇದೆಯಂತೆ. ಇಷ್ಟ ಆಯ್ತು. ಲ್ಯಾಂಡ್ ಲೈನ್ ನಂಬರ್ ಒಂದು ಕಾನ್ಫರೆನ್ಸ್ ಕಾಲ್ ತಗೊಳ್ಳಿ. ಒಂದ್ ನಿಮಿಷ, ಲ್ಯಾಂಡ್ ಲೈನ್ ನಂಬರ್. ಹಲೋ ಹೇಳಿಣ. ಲ್ಯಾಂಡ್ ಲೈನ್ ನಂಬರ್ ಒಂದು ಕಾನ್ಫರೆನ್ಸ್ ಕಾಲ್ ತಗೊಳ್ಳಿಪ್ಪ. ಕಾನ್ಫರೆನ್ಸ್ ನಾನ್ ತಗೊಳ್ಳೋದಾ? ಮತ್ತೇನ್ ಗಲಾಟೆ ಮಾಡಿದ್ರೆ ಅಂತ ನಾನ್ ಮಾತಾಡ್ತೀನಿ ತಗೊಳ್ರಿ. ಸರಿ ನಿಮ್ ಕೊಡ್ಲ ಈ ಕಾನ್ಫರೆನ್ಸ್ ಕಾಲ್ ಹಾಕಿ ಆ ನಂಬರ್ಗೆ. ಸರಿ. ಹಾ ಸರ್, ಏನಾಗಿದೆ? ನಮ್ ತಂದೆಯವ್ರು ಬರ್ತಾರ ಲೇಟ್. ಏ ನಿಮ್ ತಂದೆ ಸ್ವಲ್ಪ ಬಾಯಿ ಮುಚ್ಚಕ್ ಹೇಳ್ರಪ್ಪ ಅಲ್ಲಿ. ಹಾ ಓಕೆ. ಬೇರೆಯವ್ರು ಮುಡ್ಕೊಂಡು ಬೇರೆಯವ್ರಗ ಅಂಗಡಿ ಮುಂದೆ, ಇವ್ರ ಅಂಗಡಿ ಇಲ್ಲ ಯಾವ್ದೋ ಬೇರೆಯವ್ರ ಅಂಗಡಿ ಮುಂದೆ ನಮ್ ತಂದೆಯವ್ರು ಇಕ್ಕದ್ 5 ಮಿನಿಟ್ಸ್ ಬಾ, ನಾನು ಸ್ಟಾಫ್ ನ ಕರ್ಸಿನಿ ಅಂತ ಹೇಳಿದ್ರು. ಅಷ್ಟೊತ್ತಲ್ಲಿ ಇವ್ರು ಬೇರೆಯವ್ರು, ಇವ್ರಿಲ್ಲ ಬೇರೆಯವ್ರು ಹೇಳಿದ್ರು ಇರಿಪಾ ಅಂತ ಹೇಳಿದ್ರು. ಹಾ ಓಕೆ. ಅಷ್ಟೊತ್ತು ಇವ್ರು ಹೇಳಿದ್ರು ಏನ್ ಅವ್ರಿಗೆ ಅವ್ರಿಗೆ ಯಾಕ್ರಿ ಏನೇನು ಹೇಳ್ತೀರಾ ನಮ್ ಬ್ರದರ್ ಅಂತ ಅವ್ರು ಹೇಳಿದ್ರು. ಒಂದ್ 50 ಮೆಂಬರ್ಸ್ ಬಂದ್ರು, ಮಾತುಕತೆ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಎಲ್ಲಿಂದ ನೀವು? ಕನ್ನಡ ನ್ಯೂಸ್ ಚಾನೆಲ್ ಇಂದ ವಿಟು ಸೂರ್ಯ ಮಾತಾಡ್ತಾ ಇದ್ದೀನಿ ನಾನು. ಬಿಟ್ಟು ಓಕೆ ಓಕೆ ಸರ್ ಓಕೆ, ನೋ ಪ್ರಾಬ್ಲಮ್. ಏನೋ ನೋಡಿ ಮಾತು ಗಾಡಿ ಮುಚ್ಚಿ ಬಿಟ್ರೆ ಅಂತಾರೆ ನಿಮ್ಮಪ್ಪ.
ನಿಮ್ಮಅಪ್ಪ ಏನ್ ಚಿಕ್ಕಪೇಟೆ ಕೊಂಡ್ಕೊಂಡಿದಾರ? ಏನೇಳಿ? ಗಾಂಡ್ ಮುಚ್ಲಕ್ ಬೇಡ್ರ, ವಿಡಿಯೋ ಸಿಕ್ಕಿದೆ ನನ್ಗೆ, ಗಾಂಡ್ ಮುಚ್ಲಕ್ ಬೇಡ್ರ. ಯಾರಿಗೋ ಹೇಳಿದಾರೆ ಇವ್ರಿಗೆ, ಅವ್ರಿಗೆ ಅನ್ಕೊಂಡಿದಾರೆ. ನೋಡಿ, ದೊಡ್ಡದ್ ಮಾಡ್ಬೇಕಂದ್ರೆ ಏನಿಲ್ಲ ಸರ್, ನಮ್ಗೆ ಏನಿಲ್ಲ. ಆದ್ರೆ ನಮ್ಗೆ ಆತರ ಏನು ನಾವು ಮಾಡಲ್ಲ, ನಮ್ದು 25 years ಇಂದ ಶಾಪ್ ಇದೆ. ನೀವು ಏಕದಮ್ ಅದು ಚಿಕ್ಕ ವಿಚಾರಕ್ಕೆ ನೀವು ರೌಡಿಸಮ್ ಎಲ್ಲ ಮಾಡ್ತೀರ. ನಮ್ಮ ನಿಮ್ಮ ಜೊತೆ ನಾವಿರೋರು ಸರ್, ಕನ್ನಡ ಅವರ ಜೊತೆ ನಾವಿರೋರು, ಆತರ ಇಲ್ಲ ಸರ್. ಓಕೆ, ಯಾವ್ದೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದಾಗಿದೆ. ಯಾತರ ಏನಿಲ್ಲ, ನೀವು ಇಲ್ಲಿ ಬಂದಿವಿ, ಇಲ್ಲಿ ಬಂದಿ ಬೇಕಂದ್ರೆ ಇಲ್ಲಿ ಚಿಕ್ಕಪಟ್ಟು ಬರೋ, ನಮ್ಮ ಅಂಗಡಿಗೆ ಬನ್ನಿ, ನೋ ಪ್ರಾಬ್ಲಮ್. ಚಿಕ್ಕ ಮಾತು ರೀ, ಚಿಕ್ಕ ಮಾತು. ಮಧ್ಯಾಹ್ನ ಸಡನ್ ಆಗಿ ನಮ್ದು ಯಾವ್ದು ಕಸ್ಟಮರ್ ಅಲ್ಲಿ ಇದ್ರಿ, ಸಡನ್ ಆಗಿ ಡ್ಯಾಡಿ ಬಂದ್ ಹೇಳಿದ್ರು, ಅದು ನಾನು ಅವ್ರ ಅಂಗಡಿಗೆ ಹೋದೆ ಆಚೆ ಬನ್ನಿ ಅಂತ. ಅದವರು ಏನೋ ಹೇಳ್ತದಾರ ಅನ್ಸುತ್ತೆ ನಿಮ್ಗೆ, ತಗೊಳ್ಳಿ ಬೇಕಿದ್ ಏನು ಅದೇ ಏನು. ನಿಮ್ ತಂದೆಯವ್ರಿಗೂ ಹೇಳ್ಬಿಡಿ, ನಿಮ್ಗೂ ಒಂದ್ ಹೇಳ್ತೀನಿ ನಾನು. ಬಿಸ್ನೆಸ್ ನೀವು ಮಾಡ್ಕೊಂಡು ಹೋಗಿ, ಕನ್ನಡಿಗರ ಬಳಕೆ ಮಾಡೋದೆಲ್ಲ ಬೇಡ. ಇಲ್ಲ ಇಲ್ಲ, ಯಾಕೆ ಮಾಡೋಣ ಹೇಳಿ ದಯವಿಟ್ಟು. ಅವರು ಒಂದ್ ಶಾಪ್ ಅಲ್ಲಿ ಇರ್ತಾರೆ, ನಮ್ದು ಇಲ್ಲಿ ಜಸ್ಟ್ ಪಕ್ಕದಲ್ಲಿ ಶಾಪ್ ಇದೆ. ನಾವು ಕಮಿಷನರ್ ಭಾಸ್ಕರ್ ಅವ್ರ ಕಡೆಯಿಂದ ನಾವು ನಮ್ಗೇನು ಜಗಳ ಮಾಡಿ ನಮ್ಗೇನು ಅವಶ್ಯಕತೆ ಇಲ್ಲ. ಓಕೆ, ಗಾಡಿಗೋಸ್ಕರ ಜಸ್ಟ್ ಡ್ಯಾಡಿ ಹೇಳಿದಾರೆ 5 minutes ಅಂತ. ಅದು ಇವ್ರಿಗಿಲ್ಲ, ಬೇರೆ ಅವ್ರಿಗೆ. ಇವ್ರು ಹೇಳ್ತಾರೆ, ಅವ್ರಿಗೆ ಯಾಕೆ ಹೇಳ್ತಾರೆ ನಮ್ಮ ಅವರು ಮಿತಿದಲ್ಲಿ ಬಂದಿದ್ದು. ನೀವು ಭಾಸ್ಕರ್ ರಾವ್ ಕಡೆಯವರಾದ್ರು ಇರಿ, ಸಿಎಂ ಕಡೆಯವರಾದ್ರು ಆಗಿರಿ. ಓಕೆ ಓಕೆ ಸರ್, ಕನ್ನಡಿಗರಿಗೆ ಅನ್ಯಾಯ ಬರ್ತದೆ, ನಿಮ್ಗೆ ಅನ್ಯಾಯ ಆದ್ರೆ ಪರವಾಗಿಲ್ಲ ಅಂತಲ್ಲ, ನೀವು ದೌರ್ಜನ್ಯ ಮಾಡಬೇಡಿ ಅಂತ ಹೇಳ್ತಿರೋ. ನೋ 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 ನೋ, ಯಾರು ಇದೆ ಸರ್ ಆಫೀಸ? ಜೆ ಪಿ ನಗರ್ ಶಾಂತಿ ಶಾಂತಿನಗರ್ ಅಲ್ಲಿ ಅವ್ರದ್ದು. ಓಕೆ ಓಕೆ ಸರ್, ನೋ ಪ್ರಾಬ್ಲಮ್. ಆತರ ಏನಿಲ್ಲ, ಆರಾಮಾಗಿರಿ. ಹಲೋ, ಬಂದ್ ಬಿಟ್ಬಿಡಿ, ಬಂದ್ಬಿಡಿ, ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ. ಭಾಸ್ಕರ್ ಕಡೆಯವರಂತೆ ಅವ್ರ ಕಡೆ ಯಾರಾದ್ರೂ ಇರ್ಲಿ, ಬರ್ರಪ್ಪ ನಮ್ಗೇನು. ಆಯ್ತಾ, ಗಲಾಟೆ ಮಾಡ್ಕೋಬೇಡಿ, ಗಲಾಟೆ ಮಾಡ್ಕೋಬೇಡಿ. ಆಯ್ತಾ, ಮಾತಾಡಿದ್ವಿ, ಅವ್ರಿಗೆ ಅರ್ಥ ಆಗಿದೆ. ಆಯ್ತಾ, ಗಲಾಟೆ ಮಾಡ್ಕೊಳ್ತೀರ, ಏನೋ ಸಂದರ್ಭ ಸಮಯ. ಅಂಗಡಿ ಹತ್ರ ಬಂದ್ಬಿಟ್ಟಿದ್ರೆ ಮೂರು ಜನ ಅಪ್ಪ ಮಕ್ಕಳು ಹೊಡೆಯಕ ಇರ್ಲಿ ಬಿಡ್ರಿ, ಬಿಡ್ರಿ. ನೀವೇನ್ ಕೆಲಸ ಮಾಡೋದಲ್ಲಿ? ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದ್ವಿ. ಹೌದಾ, ಮಾರೋಡಿಯರ್ ಅವ್ರ ಒಳ್ಳೆ ಓನರ್, ನಮ್ಮ ಓನರ್. ನಿಮ್ಮ ಓನರ್ ಮಾತ್ರ ಮಾರೋಡಿಯರ್ ಒಳ್ಳೆಯವರು? ಅಲ್ಲ, ನಮ್ಗೆ ಅವ್ರ ಮಾತ್ರ ಕೆಟ್ಟವ್ರಾ? ಬಂದ್ ಈ ತರ ಗಲಾಟೆ ಮಾಡೋದ ಇಲ್ಲ. ಇವ್ರು ಎಲ್ಲ ಇಲ್ಲಿ ಮಾರ್ವಾಡಿ, ಕನ್ನಡ, ತಮಿಳು, ತೆಲುಗು ಅಂತ ಇಲ್ಲ. ಎಲ್ಲರಲ್ಲೂ ಒಳ್ಳೆಯವರು ಇದಾರೆ, ಎಲ್ಲ ಭಾಷೆಯಲ್ಲೂ ಒಳ್ಳೆಯವರು ಇದಾರೆ, ಎಲ್ಲ ಭಾಷೆಗೂ ಕೆಟ್ಟವರು ಇದಾರೆ. ಅವ್ರಿಗೆ ಏನಕ್ ಬೈದೆ ಗೊತ್ತಾಣ, ಅವ್ ಪಾಪದವನು, ನಮ್ಮ ಅಂಗಡಿ ಹಿಂದ್ಗಡೆ ಅವನು ಓನರ್. ಅವನಿಗೆ ತಿಗಮಿಸ್ಕೊಂಡು ಗಾಡಿ ಇಲ್ಲಿ ಹಾಕ್ಬೇಡ ಅಂತ ತಿಗಮಿಸ್ಕೊಂಡಿರೋ ರೂಪ. ಆಯ್ತು, ಮತ್ತೆ ಅದು ಕಿರಿಕಿರಿ ಮಾಡ್ಕೊಳಕ್ ಹೋಗ್ಬೇಡಿ. ಸರಿ ಅಣ್ಣ, ಸರಿ ಅಣ್ಣ, ಓಕೆ.